ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಯಲ್ಲಿ ನಾವು ಭಾಗವಹಿಸಿದ್ವಿ. ಇವತ್ತು ಕಾಂಗ್ರೆಸ್ ಪಾರ್ಟಿಯ ಬೋಗಸ್ ಘೋಷಣೆಗಳು ವರ್ಕೌಟ್ ಆಗುವುದಿಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಕಾಂಗ್ರೆಸ್ ಪಾರ್ಟಿ ರಾಜಸ್ಥಾನದಲ್ಲಿಯೂ ಛತ್ತೀಸ್ಗಢದಲ್ಲಿಯೂ ಮಧ್ಯಪ್ರದೇಶದಲ್ಲಿಯೂ ದೊಡ್ಡ ಪ್ರಮಾಣದಲ್ಲಿ ಸುಳ್ಳು ಭರವಸೆಗಳನ್ನು ಕೊಡುವಂಥ, ಸುಳ್ಳು ಗ್ಯಾರಂಟಿ ಕೊಡುವಂಥ ಕೆಲಸ ಮಾಡಿತ್ತು. ಆದರೆ ಕರ್ನಾಟಕ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ಸಿನ ಗ್ಯಾರಂಟಿಗಳನ್ನು ನೋಡಿ ಜನ ತಿರಸ್ಕರಿಸಿದ್ದಾರೆ. ತೆಲಂಗಾಣ ಒಂದು ಅವರಿಗೆ ಅಲ್ಲೇನ ಒಟ್ಟಾರೆ KCR ಅವರೇನು BRS ಅಥವಾ TRS ಪಾರ್ಟಿ ಇದೆ, ಅವರ ಒಂದು ದುರಾಡಳಿತದ ಪರಿಣಾಮವಾಗಿ ಮೊದಲಿನಿಂದನೂ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಒಟ್ಟು ಆಂಧ್ರ ಪ್ರದೇಶ ಇದ್ದಾಗೂ ಸಹಿತ ಕರ್ನಾಟಕದ ಒಂದನ್ನು ಬಿಟ್ಟರೆ ತಮಿಳುನಾಡು, ಕೇರಳ ಮತ್ತು ತೆಲಂಗಾಣದಲ್ಲಿ ನಮ್ಮ ಪ್ರೆಸೆನ್ಸು ಕಮ್ಮಿ ಇರೋದು ಎಲ್ಲರಿಗೂ ಗೊತ್ತಿದೆ. ಸೊ ಹೀಗಾಗಿ ತೆಲಂಗಾಣದಲ್ಲಿ KCR ಅವರ ಮತ್ತು BRSದ ಒಟ್ಟು ಎಂಟಿ ಇನ್ಕಮ್ ಅನಿಸಿ ಕಾಂಗ್ರೆಸ್ ಪಾರ್ಟಿಗೆ ಲಾಭ ಆಗಿರೋದು ಬಿಟ್ಟರೆ ಉಳಿದ ಕಡೆಯಲ್ಲೇ ಭಾರತೀಯ ಜನತಾ ಪಾರ್ಟಿ ಸಶಕ್ತವಾಗಿದೆ, ಎಲ್ಲ ಕಡೆ ಕಾಂಗ್ರೆಸ್ ಪಾರ್ಟಿ ನೆಲ ಕಚ್ಚಿದೆ. ಕಾಂಗ್ರೆಸ್ ಪಾರ್ಟಿ ಹಿಮಾಚಲ ಪ್ರದೇಶದಲ್ಲಿಯೂ ಘೋಷಣೆ ಮಾಡಿತ್ತು. ಇದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರ ಮಾತು. ಮೂರು ರಾಜ್ಯಗಳಲ್ಲಿ ಗೆಲುವಿನ ಸನಿಹಕ್ಕೆ ಈಗ BJP ಬಂದು ನಿಂತಿದೆ. ತೆಲಂಗಾಣದಲ್ಲಿ ಅದ್ಭುತವಾದಂತಹ ಪ್ರದರ್ಶನವನ್ನು ಕೊಟ್ಟಿದೆ. ಕಳೆದ ಚುನಾವಣೆಗೆ ಹೋಲಿಸ್ಕೊಂಡ್ರೆ ಸಹಜವಾಗಿಯೇ ಒಂದು ರೀತಿಯ ಹರ್ಷ ಮನೆ ಮಾಡಿರುವಂತಹದ್ದು BJPಯಲ್ಲಿ. ನಾಲ್ಕು ರಾಜ್ಯಗಳ ಪೈಕಿ ತೀವ್ರ ಕುತೂಹಲ ಕಾರಣವಾಗಿರುವಂತಹದ್ದು ತೆಲಂಗಾಣ ರಾಜ್ಯದಲ್ಲಿ ಏನಾಗುತ್ತೆ ಅಂಥೇಳಿ. ಮೂರು ರಾಜ್ಯಗಳಿಗೆ ಹೋಲಿಕೆ ಮಾಡಿಕೊಂಡ್ರೆ ಕಾರಣ ನೆರೆಯ ರಾಜ್ಯ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅಂಥೇಳಿ ನಮ್ಮ ರಾಜ್ಯದ ಕಾಂಗ್ರೆಸ್ ನಾಯಕರು ಅದರ ಉಸ್ತುವಾರಿಗಳನ್ನು ವಹಿಸಿಕೊಂಡಿದ್ರು. ಸಹಜವಾಗಿಯೇ ಕುತೂಹಲ ಇತ್ತು. ಅಲ್ಲಿ KCR ಅವರಿಗೆ ಭಾರೀ ಹಿನ್ನಡೆ ಆಗಿರುವಂಥದ್ದು, BRS ಪಕ್ಷಕ್ಕೆ ಈ ಬಾರಿ ದೊಡ್ಡ ಮಟ್ಟದ ಹಿನ್ನಡೆಯಾಗಿದೆ. ಬಟ್ ಚುನಾವಣೆ ಫಲಿತಾಂಶ ಗೊತ್ತಾದ ನಂತರ ಒಂದಿಷ್ಟು ಬೆಳವಣಿಗೆ ಕೂಡ ಆಗುವಂತಹ ಸಾಧ್ಯತೆ ಇದೆ. ಯಾಕೆಂದರೆ ದೊಡ್ಡ ಮುನ್ನಡೆಯನ್ನೇನು ಕೂಡ ಕಾಂಗ್ರೆಸ್ ಪಡೆದುಕೊಂಡಿಲ್ಲ. MIM ಜೊತೆಗೆ BJP ಜೊತೆಗೆ BRS ಪಕ್ಷ ಏನಾದರೂ ಒಗ್ಗೂಡುವಂತಹ ಕೆಲಸ ಆಗುತ್ತಾ ಇಲ್ಲಿ ಅನ್ನೋದು ಕೂಡ ಅಷ್ಟೇ ಕುತೂಹಲ ಕಾರಣ. ಆ ಥರದ ಬೆಳವಣಿಗೆಗಳಾಗಲ್ಲ, ಯಾಕೆಂತಂದ್ರೆ ಈಗಾಗಲೇ 65 ಅಂತಂದ್ರೆ ಇವರು ಮೆಜಾರಿಟಿ ದಾಟಿ ನಂಬರ್ ಬಂದಿರೋದ್ರಿಂದ ಇನ್ನೂ ಅವರು ಫಸ್ಟ್ ಸರ್ಕಾರ ರಚನೆಗೆ ಗವರ್ನರ್ ಅವ್ರನ್ನೇ ಕರೀತಾರೆ. ಏಕಾಏಕಿ ಬಂದ ತಕ್ಷಣ ಕುತ್ತಿಗೆ ಹೆಸರು ಕೊಡಲ್ಲ. ಈ ಲಾಸ್ಟ್ ಟೈಮ್ ಮಧ್ಯಪ್ರದೇಶದಲ್ಲಿ ಆಗಿತ್ತಲ್ಲ, 13 ತಿಂಗಳು ಬಿಟ್ಟರು ಅವ್ರನ್ನ ಸರ್ಕಾರ ಮಾಡೋದಕ್ಕೆ. ಆ ಥರ ಏನಾದರೂ ಆಗ್ಬೋದು. ಬಟ್ ಸರ್ ಹೇಳ್ತಾ ಇದ್ರು ಇದು ಯಾವತ್ತಿದ್ರು ಯಾರೇ ಮಾಡಿದ್ರು ಪ್ರಜಾಪ್ರಭುತ್ವದ ವಿರೋಧಿ ಕೃತ್ಯ, ಅದನ್ನು ಯಾರೂ ಕೂಡ ಒಪ್ಪತಕ್ಕಂಥದ್ದಲ್ಲ. ಈಗ ನಾಲ್ಕು ರಾಜ್ಯಗಳಲ್ಲಿ ಎಲ್ಲೂ ಹಂಗ್ ಅಸೆಂಬ್ಲಿ ಬಂದಿಲ್ಲ, ಎಲ್ಲ ಕಡೆ ಮೆಜಾರಿಟಿ ಇದೆ. ಅವರವ್ರನ್ನ ಅವ್ರವ್ರ ಪಾಡಿಗೆ ಬದುಕಕ್ಕೆ ಬಿಡಿ, ಜನಾದೇಶವನ್ನು ಏನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಿ ಅಂತಕ್ಕಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರ್ತಕ್ಕಂಥದ್ದು. ಮುಂದೇನಾಗುತ್ತೆ ಅಂತ ನೋಡೋಣ.